ನಮಸ್ತೆ ಸ್ನೇಹಿತರೆ ಮತ್ತೊಮ್ಮೆ ನಿಮಗೆ ರಾಜ್ ಡ್ರೈವಿಂಗ್ ಟೆಕ್ನಿಕ್ಸ್ ಚಾನಲ್ಗೆ ಸ್ವಾಗತ ಈ ವಿಡಿಯೋದಲ್ಲಿ ನನಗೆ ಎಸ್ಪೆಷಲಿ ಬಿಗಿನರ್ಸ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಅಂದರೆ ಈ ಸ್ಟಾರ್ಟಿಂಗ್ ಕಲಿಯುವಾಗ ಏನಾಗುತ್ತೆ ಅಂದರೆ ಗಾಡಿಯಲ್ಲಿ ಡ್ರೈವ್ ಮಾಡುವಾಗ ನಮಗೆ ಗೇರ್ ಶಿಫ್ಟ್ ಮಾಡೋದು ತುಂಬನೇ ಪ್ರಾಬ್ಲಮ್ ಆಗಿಬಿಡುತ್ತೆ ನಾವು ಎಷ್ಟೇ ನಮ್ಮ ಇನ್ಸ್ಟ್ರಕ್ಟರ್ ಅಥವಾ ನಮ್ಮ ಪಕ್ಕದಲ್ಲಿ ಕೂತುಕೊಂಡ್ರೆ ಎಕ್ಸ್ಪರ್ಟ್ ಡ್ರೈವರ್ ಎಷ್ಟೇ ಹೇಳಿದ್ರು ಸಹ ಆಕ್ಚುಲಿ ನಮಗೆ ಪ್ರಾಬ್ಲಮ್ ಆಗೇ ಆಗುತ್ತೆ ಅಂದರೆ ಯಾವ ಗೇರು ಹೇಗೆ ಶಿಫ್ಟ್ ಮಾಡೋದು ಫಸ್ಟ್ ಗೇರ್ ಯಾವ ಕಡೆ ಶಿಫ್ಟ್ ಮಾಡೋದು ಸೆಕೆಂಡ್ ಗೇರ್ ಹೇಗೆ ಶಿಫ್ಟ್ ಮಾಡೋದು ಸೊ ಇಲ್ಲಿ ತುಂಬಾ ಕನ್ಫ್ಯೂಷನ್ ಆಗುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಗಾಡಿಯ ನಮ್ಮ ಕಾನ್ಸಂಟ್ರೇಷನ್ ನಾವು ಡ್ರೈವ್ ಮಾಡೋದು ಆಕ್ಚುಲಿ ಮುಂದಗಡೆ ಇರಬೇಕು ಬಟ್ ಅದನ್ನು ಬಿಟ್ಬಿಟ್ಟು ನಾವು ಗೇರ್ ಲಿವರ್ ಕಡೆ ನೋಡಿಬಿಟ್ಟು ಗೇರ್ ಶಿಫ್ಟ್ ಮಾಡೋದನ್ನು ನಾನು ನೋಡಿದ್ದೇನೆ ಸ್ಟಾರ್ಟಿಂಗ್ ಕಲಿಯೋರು ಸೊ ಅದಕ್ಕಾಗಿ ಅವರಿಗಾಗಿ ಈ ವಿಡಿಯೋ ನಾನು ಎಸ್ಪೆಷಲಿ ಮಾಡ್ತಾ ಇದ್ದೀನಿ ಅಂದರೆ ಪರ್ಫೆಕ್ಟಾಗಿ ಒಂದು ಪರ್ಫೆಕ್ಟ್ ಮೆಥಡ್ ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಗೇರ್ ಶಿಫ್ಟಿಂಗನ್ನು ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೇನೆ ಆ್ಯಕ್ಚುಲಿ ಇದು ಫುಲ್ ಪ್ರೊಸೆಸ್ಸನ್ನು ನಮಗೆ ಶಿಫ್ಟಿಂಗ್ ಮಾಡೋದು ಅಷ್ಟೇ ತೋರಿಸ್ಕೊಡ್ತೇನೆ ಆಫ್ ಶಿಫ್ಟ್ ಅಥವಾ ಡೌ ಶಿಫ್ಟ್ ಮಾಡೋದು ಹೇಗೆ ಅಂತ ಬಟ್ ಆ್ಯಕ್ಚುಲಿ ಯಾವ ಸ್ಪೀಡಲ್ಲಿ ಯಾವ ಗೇರ್ನ ಯೂಸ್ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳಲ್ಲ ಆ್ಯಕ್ಚುಲಿ ಆ ಅದ್ರ ಬಗ್ಗೆ ವಿಡಿಯೋ ಆಲ್ರೆಡಿ ಮಾಡಿಟ್ಟಿದ್ದೇನೆ ಸೊ ಆ ವಿಡಿಯೋ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೇನೆ ಅಥವಾ ಮೇಲ್ಗಡೆ ಐ ಬಟನ್ ಅಲ್ಲಿ ಅದರ ಲಿಂಕ್ ಕೊಡ್ತೇನೆ ಅದನ್ನ ನೋಡಿ ನೀವು ನೋಡ್ಬೋದು ಕಲಿಬೋದು ಈ ವಿಡಿಯೋದಲ್ಲಿ ನಾನು ಜಸ್ಟ್ ನಿಮಗೆ ಒಂದು ಕರ್ ಪರ್ಫೆಕ್ಟ್ ಮೆಥಡ್ ಯಾವ ರೀತಿಯಾಗಿ ಗೇರ್ ಶಿಫ್ಟ್ ಮಾಡೋದು ಅಂದರೆ ಫಸ್ಟ್ ಗೇರ್ ಶಿಫ್ಟ್ ಮಾಡೋದಾಗೆ ಸೆಕೆಂಡ್ ಗೇರ್ ಶಿಫ್ಟ್ ಮಾಡೋದಾಗೆ ರಿವರ್ಸ್ ಗೇರ್ ಶಿಫ್ಟ್ ಮಾಡೋದಾಗೆ ಸೊ ಅದನ್ನು ನಿಮಗೆ ಒಂದು ಎರಡು ಎಕ್ಸಸೈಜ್ ಮುಖಾಂತರ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ಈ ಎರಡು ಎಕ್ಸಸೈಸನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಕ್ಕಿಂತ ಮೊದಲೇ ಹಾಗೆ ಇದನ್ನು ಒಂದು ಎರಡು ಮೂರು ಸಾರಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಆಲ್ಮೋಸ್ಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ ನೀವು ಗಾಡಿನ ಕಲ್ತಾಗಿನೇ ಸೊ ಟೈಮ್ ವೇಸ್ಟ್ ಮಾಡಿದ್ರೆ ವೀಡಿಯೋನ ಶುರು ಮಾಡೋಣ ನಾನು ನಿಮಗೆ ಫಸ್ಟ್ ಎಕ್ಸರ್ಸೈಸ್ ಏನಂತ ಹೇಳಿದ್ರೆ ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಗೇರ್ ಶೂಟ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಯಾವಾಗಲೂ ನಾವು ಕ್ಲಚನ್ನು ಪ್ರೆಸ್ ಮಾಡಬೇಕು ಆಮೇಲೆ ಗೇರ್ ಶೂಟ್ ಮಾಡಬೇಕು ಆಯಿತಾ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನಮಗೆ ಮೂರು ಪೆಡಲಲ್ಲಿ ಕ್ಲಚ್ ಬ್ರೇಕು ಎಕ್ಸಲರೇಟರ್ ಪೆಡಲ್ ಇದೆ ಸೊ ಗೇರ್ ಶೂಟ್ ಮಾಡುವಾಗ ಏನಾಗುತ್ತೆ ನಾವು ಕ್ಲಚ್ ಪೆಡಲನ್ನು ಪ್ರೆಸ್ ಮಾಡಿದ್ವಿ ಅಂತ ಹೇಳಿದ್ರೆ ನಾವು ಎಕ್ಸಲೇಟರ್ ಪೆಡಲನ್ನು ಯೂಸ್ ಮಾಡಬಾರ್ದು ಅಂದರೆ ರೇಸ್ ಮತ್ತು ಕ್ಲಚ್ ಪೆಡಲ್ ಇವೆರಡು ಬಂದ್ಬಿಟ್ಟು ಆಲ್ಟರ್ನೇಟಿವ್ ಆಗಿ ಯೂಸ್ ಆಗುವಂಥದ್ದು ಒಂದರ ನಂತರ ಒಂದು ಎರಡು ಅಟ್ ಎ ಟೈಮ್ ಯೂಸ್ ಆಗುವುದಿಲ್ಲ ಇನ್ ಕೇಸ್ ಏನಾದರೂ ನೀವು ಅಪ್ಪಿಲ್ಲ ಡ್ರೈವರಲ್ಲಿ ಅಪ್ ನೀವು ಏನಾದರೂ ಗಾಡಿನ ನಿಲ್ಲಿಸ್ಬಿಟ್ಟು ಮೂವ್ ಮಾಡಬೇಕಾಗುತ್ತೆ ಅಲ್ಲಿ ಸ್ವಲ್ಪ ಮಟ್ಟಿಗೆ ನೀವು ಅಂದರೆ ಹಾಫ್ ಕ್ಲಚ್ ಪ್ಲಸ್ ಎಕ್ಸಲೇಟ್ರ್ ಯೂಸ್ ಮಾಡಬೇಕಾಗ್ಬೋದಾ ಅದರ್ವೈಸ್ ನೀವು ಯಾವುದೇ ಸಿಚುವೇಶನ್ಲೂ ಇವು ಎರಡರ ಒಂದರ ನಂತರ ಒಂದು ಯೂಸ್ ಆಗುವಂಥದ್ದು ಕ್ಲಚನ್ನು ಯೂಸ್ ಮಾಡ್ತೀರ ಅಂತ ಹೇಳಿದ್ರೆ ನೀವು ಎಕ್ಸಲೇಟ್ರನ್ನ ಯೂಸ್ ಮಾಡೋ ಹಾಗಿಲ್ಲ ಎಕ್ಸಲೇಟ್ರ್ ಯೂಸ್ ಮಾಡ್ತಿದ್ದೀರ ಹೇಳಿದ್ರೆ ಕ್ಲಚನ್ನು ಯೂಸ್ ಮಾಡೋ ಹಂಗಿಲ್ಲ ಸೊ ಇಲ್ಲಿ ಫಸ್ಟ್ ಎಕ್ಸಸೈಸ್ ಏನಂತ ಹೇಳಿದ್ರೆ ಕ್ಲಚನ್ನು ಪ್ರೆಸ್ ಮಾಡಿದ್ವಿ ಗೇರನ್ನು ಶಿಫ್ಟ್ ಮಾಡಿದ್ವಿ ಕ್ಲಚನ್ನು ರಿಲೀಸ್ ಮಾಡಿದ್ವಿ ನೆಕ್ಸ್ಟ್ ಎಕ್ಸಲೇಟ್ರ್ ಬಡಲನ್ನು ಪ್ರೆಸ್ ಮಾಡಿದ್ವಿ ಲೈಟಾಗಿ ಸೊ ಇದು ಫಸ್ಟ್ ಎಕ್ಸಸೈಜ್ ಕ್ಲಚನ್ನು ಪ್ರೆಸ್ ಮಾಡೋದು ಗೇರ್ ಶಿಫ್ಟ್ ಮಾಡೋದು ಆಮೇಲೆ ಕ್ಲಚನ್ನು ಸ್ಲೋ ಆಗಿ ರಿಲೀಸ್ ಮಾಡೋದು ನೆಕ್ಸ್ಟು ಎಕ್ಸಲೇಟರ್ ಪೆಡಲ್ ರೇಸ್ ಪೆಡಲನ್ನು ಲೈಟಾಗಿ ಪ್ರೆಸ್ ಮಾಡೋದು ಮತ್ತೊಮ್ಮೆ ತೋರಿಸ್ತಾನೆ ಕ್ಲಚನ್ನು ಪ್ರೆಸ್ ಮಾಡೋದು ಕ್ಲಚ್ ರಿಲೀಸ್ ಮಾಡ್ತಾ ಮಾಡ್ತಾ ರಿಲೀಸ್ ಆಗ್ತಾ ಅಂದ ತಕ್ಷಣ ಎಕ್ಸಲೇಟ್ರ್ ಪೆಡಲನ್ನು ರೇ ಲೈಟಾಗಿ ಪ್ರೆಸ್ ಮಾಡೋದು ಸೊ ಇದು ಬಂದುಬಿಟ್ಟು ಫಸ್ಟ್ ಎಕ್ಸರ್ಸೈಸ್ ಸ್ನೇಹಿತರೆ ಈ ಫಸ್ಟ್ ಎಕ್ಸಸೈಸನ್ನು ನೀವು ಸ್ಟಾ ಗಾಡಿನ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಕ್ಕ ಮೊದಲೇ ನೀವು ಒಂದು ಐದಾರು ಬಾರಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ಅಲ್ಲಿ ಗಾಡಿ ಬಂದ್ಬಿಟ್ಟು ಮೂವ್ ಆಗುವಾಗ ಬಂದ್ ಆಗೋದಿಲ್ಲ ಗಾಡಿ ಇಮಿಡಿಯೇಟ್ ಆಗಿ ಜೆರ್ಕ್ ಹೊಡೆಯೋದು ಅಥವಾ ಆ ರೀತಿಯಾಗಿ ಯಾವುದೇ ರೀತಿಯ ಫೀಲ್ ಆಗೋದಿಲ್ಲ ಪರ್ಫೆಕ್ಟಾಗಿ ನೀವು ಗೇರನ್ನು ಶಿಫ್ಟ್ ಮಾಡೋದಕ್ಕೆ ಇದು ಒಂದು ಫಸ್ಟ್ ಎಕ್ಸರ್ಸೈಝ್ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಕ್ಕೂ ಮೊದಲೇ ಆ ಎಕ್ಸೈಸ್ ಫಸ್ಟ್ನ ತೋರಿಸಿದ್ ಕ್ಲಚ್ ಎಕ್ಸಲೇಟ್ರ್ ಪಡಲ್ಲ ಅದಾದಮೇಲೆ ಸೆಕೆಂಡ್ ಬಂದ್ಬಿಟ್ಟು ಗಿಯರ್ ಪ್ಯಾಟ್ರನ್ನ ನೀವು ರೀಡ್ ಮಾಡಬೇಕು ಗೇರ್ ಪ್ಯಾಟ್ರನ್ನ ನಿಮ್ಮ ಮನಸ್ಸಲ್ಲಿ ಮೈಂಡಲ್ಲಿ ಫೀಡ್ ಮಾಡ್ಕೋಬೇಕು ಪರ್ಫೆಕ್ಟಾಗಿ ನೀವು ಗಾಡಿ ಮಾಡೋ ವಿಜುಲೈಸ್ ಮಾಡ್ಕೊಂಬಿಟ್ಟು ಮುಂದಗಡೆ ಫಸ್ಟ್ ಗೇರ್ ಯಾವ ಕಡೆ ಇದೆ ಸೆಕೆಂಡ್ ಗಿಯರ್ ತರ್ಡ್ ಗಿಯರ್ ಸೊ ಅದನ್ನು ನೀವು ಗಾಡಿ ಗೇರ್ ಲಿವರ್ನ ನೋಡ್ದೇ ನೀವು ಶಿಫ್ಟ್ ಮಾಡೋದನ್ನ ಕಲಿಬೇಕಾಗುತ್ತೆ ಸೊ ಅದಕ್ಕಾಗಿ ಗೇರ್ ಪ್ಯಾಟ್ರನ್ನ ನೀವು ಸ್ಟಡಿ ಮಾಡೋದು ಇಂಪಾರ್ಟೆಂಟ್ ಆಗುತ್ತೆ ಸೊ ಗೇರ್ ಲಿವರ್ ಕಡೆ ಕ್ಯಾಮ್ರ ಹೋಯ್ತೀನಿ ಸೊ ಅಲ್ಲಿಂದ ಸ್ಟಾರ್ಟ್ ಮಾಡೋಣ ಸೆಕೆಂಡ್ ಎಕ್ಸಸೈಸ್ ಅಂತ ಹೇಳಿದರೆ ಅದು ನಮ್ಮ ಗಿಯರ್ ಪ್ಯಾಟ್ರನ್ನ ನಾವು ಕರೆಕ್ಟಾಗಿ ರೀಡ್ ಮಾಡಿ ಅದು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಇಲ್ಲಿ ನನ್ನ ಕಾರಿನ ಗೇರ್ ಪ್ಯಾಟ್ರನ್ನ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಇಲ್ಲಿ ಬಂದ್ಬಿಟ್ಟು ಫೈವ್ ಪ್ಲಸ್ ಒನ್ ಅಂದರೆ ಫೈವ್ ಫಾರ್ವರ್ಡ್ ಗಿಯರ್ಸ್ ಇದೆ ಮತ್ತೊಂದು ರಿವರ್ಸ್ ಗಿಯರ್ಸ್ ಇದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ವೆಹಿಕಲ್ಗಳಲ್ಲಿ ಇದೇ ಪ್ಯಾಟ್ರನ್ ಇರುತ್ತೆ ಇನ್ನೂ ಕೆಲವೊಂದು ಗಾಡಿಗಳಲ್ಲಿ ಏನಾಗುತ್ತೆ ಸಿಕ್ಸ್ ಗಿಯರ್ಸ್ ಇತ್ತು ಅಂತ ಹೇಳಿದ್ರೆ ಈ ಫೈವ್ ಕೆಳಗಡೆ ಸಿಕ್ಸ್ ಗೇರ್ ಸಿಕ್ಸ್ತ್ ಗೇರ್ ಇರುತ್ತೆ ಅದರ ಪಕ್ಕದಲ್ಲಿ ರಿವರ್ಸ್ ಗೇರ್ ಇರುತ್ತೆ ಇಲ್ಲ ಅಂತ ಹೇಳಿದ್ರೆ ಈ ಒಂದರ ಪಕ್ಕದಲ್ಲಿ ರಿವರ್ಸ್ ಗೇರ್ ಇರ್ತದೆ ಮೇಲ್ಗಡೆಗೆ ಸೊ ಆ ಒಂದು ಪ್ಯಾಟರ್ನ್ ಇರುತ್ತೆ ಬಟ್ ಆಲ್ಮೋಸ್ಟ್ ನೈಂಟಿಯಿಂದ ನೈಂಟಿ ಫೈವ್ ಪರ್ಸೆಂಟ್ ಕಾರ್ಗಳು ಅಥವಾ ವೆಹಿಕಲ್ಗಳಲ್ಲಿ ಇದೇ ಪ್ಯಾಟ್ರನ್ನ ನೀವು ನೋಡ್ಬೋದು ಸ್ನೇಹಿತರೆ ಸೊ ಇದೇ ಪ್ಯಾಟ್ರನ್ ಮೇಲೆ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಾಯ್ತು ಅಂತ ಹೇಳಿದ್ರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಫಸ್ಟ್ ಗೇರ್ ಇದೆ ಇಲ್ಲಿ ಸೆಕೆಂಡ್ ಗೇರ್ ಇದೆ ಇಲ್ಲಿ ಥರ್ಡ್ ಗೇರ್ ಫೋರ್ತ್ ಗೇರ್ ಫಿಫ್ತು ಮತ್ತು ರಿವರ್ಸು ಮತ್ತು ಇಲ್ಲಿ ಬಂದುಬಿಟ್ಟು ಒಂದು ಸೆಂಟ್ರಲ್ಲಿ ಒಂದು ಲೈನ್ ಇದೆ ಸೆಂಟ್ರಲ್ ಲೈನ್ ಈ ಕಡೆ ಈ ಕಡೆ ಸೊ ಇಷ್ಟಿದೆ ಅಲ್ವಾ ಸೊ ಇದರ ಅರ್ಥ ಏನಂತ ಹೇಳಿದ್ರೆ ನಮ್ಮ ಗೇರ್ ಲಿವರ್ ಬಂದುಬಿಟ್ಟು ಈ ರೀತಿಯಾಗಿ ಲೆಫ್ಟು ಮತ್ತು ರೈಟು ಮೂವ್ ಆಗ್ತಿದೆ ಅಂತ ಹೇಳಿದ್ರೆ ಬಂದ್ಬಿಟ್ಟು ಅದು ಬಂದುಬಿಟ್ಟು ಈ ಲೈನಲ್ಲಿದೆ ಈ ಸೆಂಟ್ರ್ ಲೈನಲ್ಲಿದೆ ಅಂತ ಅರ್ಥ ಸೊ ಸೆಂಟ್ರಲ್ ಲೈನಲ್ಲಿದೆ ಅಂತ ಹೇಳಿದ್ರೆ ನೀವು ಈ ಗೇರ್ ಲಿವರ್ನ ನೀವು ಲೆಫ್ಟ್ ಕಡೆ ಪುಷ್ ಮಾಡಿ ಅಥವಾ ರೈಟ್ ಕಡೆಗೆ ಪುಷ್ ಮಾಡಿ ನೀವು ಕೈ ಬಿಟ್ಟರೆ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ನಮ್ಮ ಸೆಂಟ್ರ್ ಪಾಯಿಂಟಲ್ಲಿ ಬಂದ್ಬಿಟ್ಟು ನಿಲ್ಲುತ್ತೆ ಸೊ ಇಲ್ಲೊಂದು ಜಾಯ್ಸ್ಟಿಕ್ಕು ಒಂದು ಸ್ಪ್ರಿಂಗ್ ಮೆಕ್ಯಾನಿಸಮ್ ವರ್ಕ್ ಮಾಡುತ್ತೆ ಏನಂತ ಹೇಳಿದ್ರೆ ನಮ್ಮ ಗೇರನ್ನು ನಾವು ಚೇಂಜ್ ಮಾಡುವಾಗ ನಮಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ಅಥವಾ ನಾವು ಗೇರ್ನ ನೋಡ್ಕೊಂಬಿಟ್ಟು ಗೇರ್ಲಿವರನ್ನ ನೋಡ್ಕೊಂಬಿಟ್ಟು ಚೇಂಜ್ ಮಾಡೋ ಅವಶ್ಯಕತೆ ಬರಬಾರ್ದು ಅಂತ ಈ ಒಂದು ಮ್ಯಾನುಫ್ಯಾಕ್ಚರರ್ ಒಂದು ಮೆಕ್ಯಾನಿಸಮ್ ಮಾಡಿರ್ತಾರೆ ಅಂದರೆ ನಾವು ಮೋಸ್ಟ್ಲಿ ಯೂಸ್ ಆಗುವಂಥ ಗೇರ್ಸು ಥರ್ಡು ಮತ್ತು ಫೋರ್ತ್ ಗೇರು ತುಂಬ ಈಸಿಯಾಗಿ ಕನ್ವಿನಿಯಂಟಾಗಿ ನಾವು ಎಕ್ಸ್ಚೇಂಜ್ ಮಾಡೋದಕ್ಕೆ ಶಿಫ್ಟ್ ಮಾಡೋದಕ್ಕೆ ಈಸಿ ಆಗಲಿ ಅಂದ್ಬಿಟ್ಟು ಒಂದು ಜಾಯಿಸ್ಟಿಕ್ಕು ಅಥವಾ ಸ್ಪ್ರಿಂಗ್ ಮೆಕ್ಯಾನಿಸಮ್ ಇರುತ್ತೆ ಅಂದರೆ ನಮ್ಮ ಗೇರ್ನ ಬಂದುಬಿಟ್ಟು ನಾವು ಲೆಫ್ಟು ತೊಗೊಂಡು ಕೈಬಿಟ್ಟು ಅದು ಬಂದುಬಿಟ್ಟು ಸೆಂಟ್ರ್ ಪಾಯಿಂಟ್ಗೆ ನಿಲ್ಲುತ್ತೆ ರೈಟ್ ತಗೊಂಡು ನೀವು ಕೈ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಗೇರ್ ಲಿವರ್ ಸೆಂಟ್ರ್ ಪಾಯಿಂಟ್ಗೆ ನಿಲ್ಲುತ್ತೆ ಸೊ ಇದರರ್ಥ ಸೆಂಟ್ರ್ ಪಾಯಿಂಟಿಗೆ ನಿಲ್ಲುತ್ತೆ ಅಂತ ಹೇಳಿದ್ರೆ ಸೆಂಟ್ರಲ್ ಯಾವ್ದು ಗೇರ್ ಇದೆ ತರ್ಡು ಫೋರ್ತು ಅಂದರೆ ನೀವು ಸೆಂಟ್ರ್ ಪಾಯಿಂಟಿಗೆ ನೀವು ಸುಮ್ಮನೆ ಗೇರ್ ಲಿವರ್ನ ಬಿಟ್ಕೊಂಡ್ಬಿಟ್ಟು ನೀವು ಪೋಸ್ಟ್ ಮಾಡಿದ್ರೆ ಮುಂದಕ್ಕೆ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ಥರ್ಡ್ ಗೇರ್ಗೆ ಶಿಫ್ಟ್ ಆಗುತ್ತೆ ಹಾಗೆ ಅದು ನ್ಯೂಟ್ರಲ್ ಇದೆ ಸೆಂಟ್ರ್ ಪಾಯಿಂಟ್ ಅಂದರೆ ನೀವು ಹಿಂದಕ್ಕೆ ಏನಾದರೂ ಪುಲ್ ಮಾಡ್ಕೊಂಡ್ರೆ ಅಂದರೆ ಅದು ಬಂದುಬಿಟ್ಟು ಫೋರ್ತ್ ಗರ್ಗೆ ಶಿಫ್ಟ್ ಆಗುತ್ತೆ ಇಲ್ಲಿ ಯಾವುದೇ ರೀತಿಯ ನೀವು ಪ್ರೆಷರ್ ಹಾಕೋದು ಅಥವಾ ಯಾವುದೇ ರೀತಿ ಕೆಲಸ ಇರೋದಿಲ್ಲ ತರ್ಡು ಫೋರ್ತು ನೀವು ಗೇರ್ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನು ನೀವು ಫಸ್ಟ್ ಗೇರ್ ಶಿಫ್ಟ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ಗೇರ್ ಲಿವರ್ ಏನಿದೆ ಈ ಕಡೆ ತೊಗೊಂಡು ಲೆಫ್ಟ್ ಗೇರ್ ಸೈಡ್ ಅಂತ ತೊಗೊಂಡು ಹೋಗಿಬಿಟ್ಟು ಮುಂದ ಪುಶ್ ಪುಷ್ ಯಾಕಂದ್ರೆ ಯಾಕಂದರೆ ಫಸ್ಟ್ ಗೇರ್ ಇಲ್ಲಿದೆ ಅಂದರೆ ನಾವು ಸೆಂಟ್ರ್ ಪಾಯಿಂಟಲ್ಲಿ ಇಲ್ಲಿದೆ ನಾವು ಗೇರ್ ಲಿವರ್ ನೇಮ್ ಮಾಡೋಕ್ಕು ಈಗ ಈ ಕಡೆ ಒಯ್ಬೇಕು ಅಂದರೆ ಈ ಪಾಯಿಂಟ್ಗೆ ತರಬೇಕು ಈ ಪಾಯಿಂಟ್ ತಂದುಬಿಟ್ಟು ಮುಂದಕ್ಕೆ ಪುಷ್ ಮಾಡಬೇಕು ಇದು ಫಸ್ಟ್ ಗೇರ್ಗೆ ಬೀಳುತ್ತೆ ಬಟ್ ಇದರಲ್ಲಿ ಒಂದು ಮೆಥಡ್ ಇದೆ ಏನಂತ ಹೇಳಿದ್ರೆ ನಾವು ಹೇಗಂದ್ರೆ ಹಾಗೆ ನಾವು ಅಭ್ಯಾಸ ಬೆಳೆಸ್ಕೊಂಡು ಬಿಡ್ಬಾರ್ದು ಗೇರ್ನ ಎಂಗೇಜ್ ಮಾಡ್ಬೇಕಂತ ಹೇಳಿದ್ರೆ ನಷ್ಟು ನೀವು ಕ್ಲಚ್ಚನ್ನು ಪ್ರೆಸ್ ಮಾಡಿರ್ಬೇಕು ಹೀಗೆ ಕ್ಲಚನ್ನು ಪ್ರೆಸ್ ಮಾಡಿ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ಬೇಕಂದ್ರೆ ಏನು ಮಾಡಬೇಕು ನಾನು ನಾ ಹೇಳ್ದಾಗೆ ನಮ್ಮ ಅಂಗಾಯಿ ಬಂದುಬಿಟ್ಟು ಈ ರೀತಿಯಾಗಿ ಹಿಡ್ಕೋಬೇಕು ಲೆಫ್ಟ್ ಕಡೆ ಪುಷ್ ಮಾಡಬೇಕು ಅಂದರೆ ನಮ್ಮ ಗೇರ್ ಪ್ಯಾಟ್ರನ್ ಈ ಪಾಯಿಂಟಿಗೆ ತರಬೇಕು ನಮ್ಮ ಗೇರ್ ಲಿವರನ್ನ ತಂದುಬಿಟ್ಟು ಮುಂದಕ್ಕೆ ಪುಷ್ ಮಾಡಬೇಕು ಈಗ ಬಂದುಬಿಟ್ಟು ಫಸ್ಟ್ ಗೇರ್ಗೆ ಎಂಗೇಜ್ ಆಯಿತು ಸೊ ಈಗ ಫಸ್ಟ್ ಗಿಯರ್ ಮೂವ್ ಮಾಡ್ತಾ ಮಾಡ್ತಾ ನೀವು ಸೆಕೆಂಡ್ ಗಿಯರ್ ಎಂಗೇಜ್ ಮಾಡಬೇಕು ಅಂತ ಹೇಳಿದ್ರೆ ಸೆಕೆಂಡ್ ಗೇರ್ ತರ್ಬೇಕಂದ್ರೆ ಅಷ್ಟೇ ಕೈ ಈ ರೀತಿಯಾಗಿ ಹಿಡ್ಕೋಬಾರ್ದು ಇದೇ ರೀತಿಯೇ ಇರಬೇಕು ನಮ್ಮ ಕೈ ಬಂದ್ಬಿಟ್ಟು ಹಂಗೈ ಹೀಗೆ ಪುಷ್ ಮಾಡ್ತಾ ಫಸ್ಟ್ ನ್ಯೂಟ್ರಲ್ ತರಬೇಕು ನ್ಯೂಟ್ರಲ್ ತಂದ ತಕ್ಷಣ ಏನಾಗುತ್ತೆ ಅಂದ್ರೆ ಈ ಪಾಯಿಂಟ್ಗೆ ನಿಲ್ಲುತ್ತೆ ನೀವು ಇದೇ ರೀತಿಯಾಗಿ ಹಿಡ್ಕೊಂಡಿದ್ರಿ ಅಂತ ಹೇಳಿದ್ರೆ ಹಾಗೆ ಹಿಂದಕ್ಕೆ ಎಳ್ಕೋಬೇಕು ಸೊ ಈಗ ಬಂದ್ಬಿಟ್ಟು ಸೆಕೆಂಡ್ ಗೇರ್ಗೆ ಅಂದರೆ ಈ ಪಾಯಿಂಟಿಗೆ ಬಂತು ಈಗ ಸೆಕೆಂಡ್ ಗೇರ್ಗೆ ನಮ್ಮ ಗೇರ್ ಬಂದುಬಿಟ್ಟು ಎಂಗೇಜ್ ಆಗಿದೆ ಇನ್ನು ನಾವು ತರ್ಡ್ ಗೇರ್ಗೆ ತರಬೇಕು ಅಂತ ಹೇಳಿದ್ರೆ ಸಿಂಪಲ್ ಇಲ್ಲಿ ಏನು ಮಾಡ್ಬೇಕಂತ ಹೇಳಿದ್ರೆ ನಾವು ತರ್ಡ್ ಗೇರ್ ತರಬೇಕಂದ್ರೆ ನಮ್ಮ ಕೈ ಬಂದುಬಿಟ್ಟು ಈ ರೀತಿಯಾಗಿ ಹಿಡ್ಕೊಬಾರ್ದು ಹೀಗೆ ಹಿಡ್ಕೋಬೇಕು ಗೇರ್ ಲಿವರ್ನ ಹಿಡ್ಕೊಂಬಿಟ್ಟು ನಾವೇನು ಮಾಡ್ಕೊಂಡ್ರೆ ಫಸ್ಟು ಒಂದು ನ್ಯೂಟ್ರಲ್ ತರಬೇಕು ಹೀಗೆ ನ್ಯೂಟ್ರಲ್ ತಂದು ನಾವು ಆ ಕಡೆ ಈ ಕಡೆ ಏನು ಪುಷ್ ಮಾಡೋದು ಜಸ್ಟ್ ಹಾಗೆ ಮುಂದಕ್ಕೆ ಪುಷ್ ಮಾಡಬೇಕು ಸೊ ಆಟೋಮೆಟಿಕ್ಕಾಗಿ ಅದು ಬಂದುಬಿಟ್ಟು ತರ್ಡ್ ಗೇರ್ಗೆ ಶಿಫ್ಟ್ ಆಗುತ್ತೆ ಓಕೆನಾ ಸೊ ನಾನು ಮತ ನಿಮಗೆ ತೋರಿಸ್ತೇನೆ ಸೆಕೆಂಡ್ ಗೇರ್ ಶಿಫ್ಟ್ ಮಾಡ್ತೇನೆ ಇದು ಸೆಕೆಂಡ್ ಗಿಯರ್ ಇದೆ ಈಗ ತರ್ಡ್ ಗೇರ್ ಶಿಫ್ಟ್ ಮಾಡ್ಕಂದ್ರೆ ಏನು ಮಾಡ್ಕಂದ್ರೆ ನಾನು ಕ್ಲಚನ್ನು ಪ್ರೆಸ್ ಮಾಡ್ತೇನೆ ನಮ್ಮ ಗೇರ್ ಲಿವರ್ನ ನ್ಯೂಟ್ರಲ್ ತಂದುಬಿಟ್ಟು ಏನು ಮಾಡೋಂಗಿಲ್ಲ ಜಸ್ಟ್ ಇದೇ ರೀತಿ ಪುಷ್ ಮಾಡೋದು ಅಂದರೆ ಇಲ್ಲಿ ನೀವು ಲೆಫ್ಟ್ ಟು ರೈಟ್ಗೆ ಯಾವುದೇ ರೀತಿಯ ಪ್ರೆಷರ್ ಹಾಕ್ಬಾರ್ದು ಅಥವಾ ಅದನ್ನು ಆ ಕಡೆ ಈ ಕಡೆ ಪುಷ್ ಪುಲ್ಲು ಮಾಡೋಕ್ಕೆ ಹೋಗ್ಬಾರ್ದು ಜಸ್ಟ್ ಸೆಕೆಂಡ್ ಗೇರಿಂದ ಈ ರೀತಿ ಸೆಕೆಂಡ್ ಇದೆ ಅಂಥೇಳಿದ್ರೆ ಕೈಯನ್ನು ಹಿಡ್ಕೊಂಡ್ಬಿಟ್ಟು ಫಸ್ಟ್ ನ್ಯೂಟ್ರಲ್ ತರಬೇಕು ನ್ಯೂಟ್ರಲ್ ತಂದು ಸಿಂಪಲಾಗಿ ಮುಂದಕ್ಕೆ ಪುಷ್ ಮಾಡಬೇಕು ಅದು ಬಂದುಬಿಟ್ಟು ಥರ್ಡ್ ಗೇರಿಗೆ ಬೀಳುತ್ತೆ ಇಲ್ಲಿ ಮುಂದ್ಗಡೆಗೆ ಫಸ್ಟ್ ಗೇರಿಗೆ ಬೀಳಲ್ಲ ಸ್ನೇಹಿತರೆ ಸೊ ಈಗ ನೋಡಿ ನೀವೇನಾದರೂ ಫಸ್ಟ್ ಗೇರಿಗೆ ಬೀಳ್ಬೇಕು ಇದೇ ರೀತಿ ಹಿಡ್ಕೊಂಡು ಮುಂದಕ್ಕೆ ಎಡಗಡೆಗೆ ನೀವು ಪುಷ್ ಮಾಡ್ತಾ ಮುಂದಕ್ಕೆ ತಳ್ಳಿದ್ರೆ ಅಂದ್ಬಿಟ್ರೆ ಅದು ಫಸ್ಟ್ ಗೇರಿಗೆ ಬೀಳುತ್ತೆ ಸೊ ಥರ್ಡ್ ಗೇರಿಗೆ ಬೀಳ್ಬೇಕಂತ ಹೇಳಿದ್ರೆ ನೀವು ಸಿಂಪಲ್ ಲೆಫ್ಟ್ ಕಡೆಗೆ ಯಾವುದೇ ರೀತಿ ಪ್ರೆಷರ್ ಸಿಂಪಲ್ ಆಗಿ ನ್ಯೂಟ್ರಲ್ ತಂದು ಮುಂದಕ್ಕೆ ಪುಷ್ ಮಾಡಿದ್ರೆ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ತರ್ಡ್ ಗೇರಿಗೆ ಬೀಳುತ್ತೆ ಯಾಕೆ ನೆಕ್ಸ್ಟ್ಗೆ ಫೋರ್ತ್ ಗಿಯರ್ ಎಂಗೇಜ್ ಮಾಡಬೇಕಂದ್ರೆ ಕ್ಲಚನ್ನು ಪ್ರೆಸ್ ಮಾಡಿದೆ ಸೊ ತರ್ಡ್ ಗಿಯರ್ ಫೋರ್ತ್ ಗಿಯರ್ ಆದರೆ ಹಿಂದೆ ಗಡಿಗೆ ಇದೆ ಸೊ ಸಿಂಪಲ್ ಸಿಂಪಲ್ಲಾಗಿ ನೀವು ಈ ರೀತಿ ಗೇರ್ಲಿ ಹಿಡ್ಕೋಬೇಕು ನ್ಯೂಟ್ರಲ್ ಬಂತು ಹಾಗೆ ಹಿಂದಕ್ಕೆ ಹೇಳ್ಕೊಬೇಕು ಸೊ ಇದು ಬಂದುಬಿಟ್ಟು ಥರ್ಡ್ ಗಿಯರ್ಗೆ ಬೀಳುತ್ತೆ ಇನ್ನು ಫಿಫ್ತ್ ಗೇರಿಗೆ ನೀವು ಎಂಗೇಜ್ ಮಾಡಬೇಕು ಅಂತ ಹೇಳಿದ್ರೆ ಫಿಫ್ತ್ ಗಿಯರ್ ಈ ಸೈಡ್ ಇದೆ ಫಸ್ಟ್ ನ್ಯೂಟ್ರಲ್ ತರಬೇಕು ನೆಕ್ಸ್ಟ್ ಈ ಪಾಯಿಂಟ್ ತರಬೇಕು ಅಂದರೆ ನಮ್ಮ ಕೈ ಬಂದುಬಿಟ್ಟು ಹಂಗ ಈ ರೀತಿ ಇಟ್ಕೋಬೇಕು ಅವಾಗೆ ಸೊ ಈಗ ಫಿಫ್ತ್ ಗೇರ್ ಹೆಂಗೆ ಮಾಡ್ಬೇಕಂದ್ರೆ ನಮ್ಮ ಕಡೆಗೆ ಬಲ್ಗಾಡಿಗೆ ಹಾಳ್ಕೊಂಬಿಟ್ಟು ಮುಂದಕ್ಕೆ ತಳ್ಬೇಕು ಇದು ಫಿಫ್ತ್ ಗೇರ್ ಓಕೆನಾ ಸೊ ಮತ್ತೊಮ್ಮೆ ತೋರಿಸ್ತೇನೆ ಈಗ ಫೋರ್ತ್ ಗರಲ್ಲಿದೆ ಅಂದ್ಕೊಳ್ಳಿ ಫೋರ್ತ್ ಗಿಯರಲ್ಲಿದೆ ಫಿಫ್ತ್ಗೆ ಹಾಕ್ಬೇಕಂತ ಹೇಳಿದ್ರೆ ಕ್ಲಚ್ಚನ್ನು ಪ್ರೆಸ್ ಮಾಡಿದೆ ಸೊ ಅವಾಗ ಏನು ಮಾಡ್ಬೇಕಂದ್ರೆ ನಮ್ಮ ಹಂಗೆ ಬಂದ್ಬಿಟ್ಟು ಈ ಇಟ್ಕೋಬೇಕು ಇದು ನ್ಯೂಟ್ರಲ್ಲಿಗೆ ತಂದ್ವಿ ಫಿಫ್ತ್ ಈ ಕಡೆಗಿದೆ ಸೊ ಗೇರ್ ಲವರ್ನ ನಮ್ಮ ಕಡೆಗೆ ಹಾಳ್ಕೊಂಬಿಟ್ಟು ಮುಂದಕ್ಕೆ ಪುಷ್ ಮಾಡಬೇಕು ಇದು ಫಿಫ್ತ್ ಗೇರು ಇನ್ನು ಸರ್ ನಿಮಗೆ ರಿವರ್ಸ್ ಗೇರ್ ಹಾಕಬೇಕು ಅಂತ ಹೇಳಿದ್ರೆ ಸಿಂಪಲ್ಲು ಇಲ್ಲಿ ನೀವು ರಿವರ್ಸ್ ಗೇರ್ ಕೆಲವರಿಗೆ ಡೌಟ್ ಆಗ್ಬೋದು ಫಿಫ್ತ್ ಗೇರ್ ಇದೆ ಇನ್ ಕೇಸ್ ಏನಾದರೂ ನಾವು ಫೋರ್ತ್ ಗೇರ್ ಹಾಕೋಕೆ ಹೋಗಿ ಆಗಿ ಹೀಗೆ ಎಳ್ಕೊಂಡ್ರೆ ಫಿಫ್ತ್ ಗೇರ್ ಬೀಳುತ್ತೆ ರಿವರ್ಸ್ ಗೇರ್ ಬೀಳುತ್ತೆ ಅಂತ ಒಂದು ಡೌಟ್ ಇರ್ಬೋದು ಆ್ಯಕ್ಚುಲಿ ನಿಮ್ಗೆ ಹೇಳ್ಬಿಡ್ತೇನೆ ರಿವರ್ಸ್ ಗೇರ್ ಅದು ಬೀಳೋದೇ ಇಲ್ಲ ನೀವು ಫಿಫ್ತಲ್ಲಿ ಎಂಗೇಜ್ ಇದೆ ಅದರಿಂದ ಡೈರೆಕ್ಟ್ ನಿಮ್ಗೆ ಎಳ್ಕೊಂಡ್ರಿ ಅಂದ್ರೆ ಬೇಕಾದ್ರೆ ಟ್ರೈ ಮಾಡಿ ನೋಡಿ ನಾನು ಪ್ರೆಸ್ ಮಾಡಿ ಎಳಿತಾ ಇದ್ದೇನೆ ಬಟ್ ಗೇರ್ ಬಂದ್ಬಿಟ್ಟು ಸಿಕ್ಸ್ ಅಂದರೆ ರಿವರ್ಸ್ ಗೇರಿಗೆ ಎಂಗೇಜ್ ಆಗ್ತಾ ಇಲ್ಲ ಆಗೋದಿಲ್ಲ ಅದು ಯಾಕಂದರೆ ಅದು ಗೇರ್ ಪ್ಯಾಟರ್ನ್ ಆಗಿರುತ್ತೆ ನೀವು ರಿವರ್ಸ್ ಹಾಕಬೇಕು ಅಂತ ಹೇಳಿದ್ರೆ ಅದು ನ್ಯೂಟ್ರಲಿ ತಂದುಬಿಟ್ಟೆ ನೀವು ನಮ್ಮ ಕಡೆಗೆ ಹೇಳ್ಕೊಂಬಿಟ್ಟು ಹೀಗೆ ಹಿಂದೆ ಹೇಳ್ಕೊಬೇಕಾಯ್ತು ಆವಾಗ ಬಂದ್ಬಿಟ್ಟು ರಿವರ್ಸ್ ಬೀಳುತ್ತೆ ಹೊರತು ನೀವು ಫಿಫ್ತಿಂದ ಡೈರೆಕ್ಟಾಗಿ ಹೀಗೆ ಹೇಳಿದ್ರೆ ಅದು ಗೇರ್ ರಿವರ್ಸ್ ಗೇರ್ಗೆ ಬೀಳೋದೇ ಇಲ್ಲ ಯಾವುದೇ ಕಾರಣಕ್ಕೂ ಬೀಳೋಲ್ಲ ಓಕೆನಾ ಸೊ ಈಗ ರಿವರ್ಸ್ ಗೇರ್ ಎಂಗೇಜ್ ಮಾಡೋಕಂದ್ರೆ ಫಸ್ಟು ಬಂದ್ಬಿಟ್ಟು ಯಾವುದೇ ಇಲ್ಲ ಅದು ನ್ಯೂಟ್ರಲ್ ತರಬೇಕು ನ್ಯೂಟ್ರಲ್ ತಂದುಬಿಟ್ಟು ಎಲ್ಲಿದೆ ಈ ಪಾಯಿಂಟ್ಗಿದೆ ರೈಟ್ ಸೈಡ್ಗೆ ಸೊ ನಮ್ಮ ಗೇರ್ ಲಿವರ್ ನಮ್ಮ ಕೈಯನ್ನು ಈ ರೀತಿಯಾಗಿ ಹಿಡ್ಕೋಬೇಕು ನಮ್ಮ ಕಡೆಗೆ ಎಳ್ಕೊಂಬಿಟ್ಟು ಬಲಗಡೆಗೆ ಹಿಂದಕ್ಕೆ ಎಳ್ಕೊಂಡ್ವಿ ಅಂತ ಹೇಳಿದ್ರೆ ಅದು ಬಂದುಬಿಟ್ಟು ರಿವರ್ಸ್ ಗೇರ್ಗೆ ಬೀಳುತ್ತೆ ಸ್ನೇಹಿತರೆ ಸೊ ಇದನ್ನು ನೀವು ಫಸ್ಟು ಈ ಎಕ್ಸಸೈಸನ್ನು ಗಾಡಿ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ನೀವು ಈ ಎಕ್ಸರ್ಸೈಸನ್ನು ನೋಡ್ಕೋಬೇಕು ಫಸ್ಟ್ ಸ್ನೇಹಿತರೆ ಎರಡನೇ ಎಕ್ಸರ್ಸೈಸನ್ನು ನಾನು ನಿಮಗೆ ತೋರಿಸಿದಾಗೆ ಗೇರ್ ಪ್ಯಾಟರ್ನ ಫಸ್ಟು ರೀಡ್ ಮಾಡಿ ಅದನ್ನು ಮೈಂಡಲ್ಲಿ ಫೀಲ್ಡ್ ಮಾಡ್ಕೊಳ್ಳಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಯಾವ ಗೇರ್ ಎಲ್ಲಿದೆ ಅಂತ ಹೇಳ್ಬಿಟ್ಟು ಸೊ ಅದನ್ನು ಫಸ್ಟ್ ನೀವು ಆ ಗೇರ್ ಪ್ಯಾಟ್ರನ್ನ ನೋಡ್ಕೊಂಡ್ಬಿಟ್ಟೆ ಒಂದು ಎರಡು ಮೂರು ಬಾರಿ ಚೇಂಜ್ ಮಾಡಿ ಯಾವ ಗೇರ್ಗೆ ಎಂಗೇಜ್ ಮಾಡಿ ನೋಡಿ ಫಸ್ಟ್ ಗೇರ್ ಹೇಗೆ ಬೀಳುತ್ತೆ ಸೆಕೆಂಡ್ ಗೇರ್ ಹೇಗೆ ಬೀಳುತ್ತೆ ಥರ್ಡ್ ಗೇರ್ ಫೋರ್ತ್ ಗೇರು ಇದಾದ ಮೇಲೆ ನೀವು ಕಣ್ಣು ಮುಟ್ಕೊಂಡ್ಬಿಟ್ಟು ಒಂದು ಎರಡು ಮೂರು ಬಾರಿ ಪ್ರಾಕ್ಟೀಸ್ ಮಾಡಿ ಅಂದರೆ ಫರ್ಡ್ ಗಿಯರ್ಗೆ ಎಂಗೇಜ್ ಮಾಡೋದು ಹೇಗೆ ಫೋರ್ತ್ ಗೇರ್ ಎಂಗೇಜ್ ಮಾಡೋದು ಹೇಗೆ ಸೊ ಅದಾದಮೇಲೆ ನೀವು ಬಂದ್ಬಿಟ್ಟು ಗಾಡಿನ ಸ್ಟಾರ್ಟ್ ಮಾಡಿ ಮೂವ್ ಮಾಡಿ ಒಂದು ಯಾವುದೋ ಕ್ಲಿಯರ್ ಖಾಲಿ ಗ್ರೌಂಡಲ್ಲಿ ನೀವು ಇದನ್ನು ಟ್ರೈ ಮಾಡಿ ಆಮೇಲೆ ಗೇರ್ ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತಾ ಮಾಡ್ತಾ ಗೇರ್ ಲೀವರ್ನ ನೋಡ್ಕೊಳ್ಳೋದ ಹಾಗೆ ಯಾವ ರೀತಿಯಾಗಿ ಚೇಂಜ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಸೊ ಇವೆರಡು ಎಕ್ಸಸೈಸನ್ನು ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಪ್ರ್ಯಾಕ್ಟೀಸ್ ಮಾಡಿದರೆ ಅಂತ ಹೇಳಿದ್ರೆ ಗೇರ್ನ ಒಂದು ಪರ್ಫೆಕ್ಟ್ ವೇಯಲ್ಲಿ ಅಂದರೆ ಒಂದು ಪರ್ಫೆಕ್ಟ್ ಮೆಥಡಲ್ಲಿ ನೀವು ಚೇಂಜ್ ಮಾಡ್ಬೋದು ಯಾಕೆ ಪರ್ಫೆಕ್ಟ್ ಅಂತ ಯಾಕೆ ಹೇಳ್ತೀವಿ ಅಂತ ಹೇಳಿದ್ರೆ ಗೇರನ್ನು ಯಾರಾದರೂ ಚೇಂಜ್ ಮಾಡೇ ಮಾಡ್ತಾರೆ ಡ್ರೈವ್ ಮಾಡ್ತೀವಿ ಅಂತ ಹೇಳಿದ್ರೆ ಹೇಗಾದರೂ ಗೇರ್ ಚೇಂಜ್ ಮಾಡಿ ಗೇರ್ ಶಿಫ್ಟ್ ಮಾಡಿ ಗಾಡಿ ಮೂವ್ ಮಾಡೇ ಮಾಡ್ತೀವಿ ಬಟ್ ಆಕ್ಚುಲಿ ಪರ್ಫೆಕ್ಟ್ ಮೆಥಡ್ ಏನಿದೆ ಅದನ್ನು ಯೂಸ್ ಮಾಡ್ಕೊಂಬಿಟ್ಟು ನೀವು ಗಾಡಿನ ಡ್ರೈವ್ ಮಾಡಿದ್ರೆ ಅಂತ ಹೇಳಿದ್ರೆ ಗೇರ್ ಲಿವರ್ನ ಲೈಫ್ ಟೈಮ್ ಏನಿದೆ ಅದು ಚೆನ್ನಾಗಿ ಬಾಳಿಕೆ ಬರುತ್ತೆ ಹಾಗೆ ಒಂದು ಕ್ಲಚ್ ಪ್ಲೇಟ್ ಬಾಳಿಕೆ ಕೂಡ ಚೆನ್ನಾಗಿ ಬರುತ್ತೆ ಹಾಗೆ ನಿಮಗೆ ಒಂದು ಸ್ಕಿಲ್ಡ್ ಡ್ರೈವರ್ ಕೂಡ ಅಂತ ಅನ್ಸ್ಕೋಬೋದು ಸ್ನೇಹಿತರೆ ಸೊ ಎರಡು ಎಕ್ಸರ್ಸೈಸ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ನಾನು ಹೇಳಿದ ಕಾನ್ಸೆಪ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ ಅರ್ಥ ಆದರೆ ಲೈಕ್ ಆದರೆ ಈ ವಿಡಿಯೋನ ಲೈಕ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ಈಗೀಗ ಗಾಡಿ ಕಲಿತಿವರೋರಂಥವ್ರಿಗೆ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ಮುಂದಿನ ಒಡದಲ್ಲಿ ಇದೇ ರೀತಿಯ ಒಂದು ಟಾಪಿಕ್ ಜೊತೆಗೆ ನಿಮಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಎಲ್ಲರಿಗೂ ಜೈನ್ ಜೈ ಕರ್ನಾಟಕ